ನಮಸ್ಕಾರ ರೀ, ಮಾವಿನಕಾಯಿ ಸೀಸನ್ ಅನ್ಕಾರ ಬಂತು. ಇನ್ನು ಹೊಸ ಹೊಸ ರೆಸಿಪಿ ಮಾವಿನಕಾಯಿ ಒಳಗೆ ಮಾಡಿ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ. ಇವತ್ತು ಉತ್ತರ ಕರ್ನಾಟಕ ಅಡುಗೆ ಮನೆಗೆ ಇವತ್ತೇನು ಸ್ಪೆಷಲ್ ಮಾಡವಂತಂದ್ರೆ ಮಾವಿನಕಾಯಿ ಉಪ್ಪಿಟ್ಟು ರೀ. ಮಾವಿನಕಾಯಿ ಉಪ್ಪಿಟ್ಟು ಹೆಂಗೆ ಮುಂದೆ ಮಾಡೋದು ಅಂತೇಳಿ ನೋಡೋಣಂತ. ಈಗ ಆಲ್ರೆಡಿ ಮಾವಿನಕಾಯಿ ಸೀಸನ್ ಬಂದೈತಿ, ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಬರ್ರಿ. ಫಸ್ಟ್ ಇಲ್ಲ ಮೆಣಸಿನ್ಕಾಯಿ 7 ಎಂಟು ಮೆಣಸಿನ್ಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಕೊತ್ತಂಬರಿ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ಮತ್ತೊಮ್ಮೆ ಸಣ್ಣಂಗೆ ಈರುಳ್ಳಿನ ಹೆಚ್ಚಿಟ್ಕೊಂಡೇನಿ, ಶೇಂಗಾ ಕಾಳು, ಒಂದು ಸ್ವಲ್ಪ ಕಡ್ಲಿ ಬೆಳೆ ರೀ, ಆಮೇಲೆ ತುರಿದ ಮಾವಿನಕಾಯಿ. ಮಾವಿನಕಾಯಿನ ಚಂದಂಗೆ ತುರಿದು ಇಟ್ಕೊಂಡಿದ್ದೆ ನೋಡ್ರಿ ಇಲ್ಲೇ ಬರ್ರಿ. ಈಗ ನೆಕ್ಸ್ಟ್ ನೋಡ್ರಿ ಇಲ್ಲೇ ಬನ್ಸಿ ರವಾ ಉಪ್ಪಿಟ್ಟು ರವಾ ನೋಡ್ರಿ, ಗೋಧಿ ಉಪ್ಪಿಟ್ಟು ರವಾನ ಒಂದು ಸ್ವಲ್ಪ ಚಲೋ ಹೊತ್ನಂಗೆ ಹುರ್ಕೊಳ್ಳೋಣಂತ್ರಿ ನೋಡ್ರಿ. ಹುರ್ಕೊಂಡಾದ್ಮೇಲೆ ಈ ಸೈಡ್ ಒಂದು ಪಾತ್ರೆ ಒಳಗೆ 4-5 ಸ್ಪೂನ್ ಅಡುಗೆ ತಿನ್ನೋ ಎಣ್ಣೆನ ಹಾಕ್ಕೊಂಡು ಆಮೇಲೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕ್ರಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಫಸ್ಟಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡೇನ್ರಿ, ಆಮ್ಯಾಗೆ ಕಡ್ಲಿ ಬೇಳಿನ ಆ್ಯಡ್ ಮಾಡ್ಕೋತೇನೆ ನೋಡ್ರಿ, ಆಮ್ಯಾಗೆ ಶೇಂಗಾ ಕಾಳನ್ನು ಸತ್ಯಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೊಳತೀನಿ. ನೆಕ್ಸ್ಟ್ ಸಣ್ಣಂಗೆ ಹೆಚ್ಚಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಂಡೇನಿ. ಪ್ಲೀಸ್ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಬೆಲ್ ಐಕಾನ್ ಮ್ಯಾಗೆ ಕ್ಲಿಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಆಮೇಲೆ ಒಂದು ಸತ ನೀವು ಬೆಲ್ ಐಕಾನ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ಸಾಕ್ರಿ, ನಿಮ್ಮ ನೋಟಿಫಿಕೇಶನ್ ರೆಗ್ಯುಲರ್ ಆಗಿ ಬರ್ತಾವ ರೀ ನಿಮ್ಗೆ. ಮಾವಿನಕಾಯಿನ ತುರಿದು ಇಟ್ಕೊಂಡಿದ್ದೀವಿ ನೋಡ್ರಿ, ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡೇನೆ ಈಗ. ಈಗ ಇದನ್ನು ಬರ್ರಿ, ಇದನ್ನು ಹಸಿ ವಾಸನೆ ಹೋಗುತ್ತೆ, ನಾನು ಸ್ವಲ್ಪ ಕರೆಕ್ಟ್ ಚಲೋ ಹೊತ್ತಿನಾಗೆ ಫ್ರೈ ಮಾಡ್ಕೋಬೇಕ್ರಿ. ಇಲ್ಲ ಹಸಿ ವಾಸನೆ ಉಳಿಬಾರ್ದು ನೋಡ್ರಿ, ಅದು ಭಾಳ ಒಳಗೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಅದ್ರ ಸಂಬಂಧ ಹಸಿ ವಾಸನೆ ಹೋಗುತ್ತೆ, ನಾನು ಇದನ್ನು ಚಲೋ ಹೊತ್ತಿನಂಗೆ ಫ್ರೈ ಮಾಡ್ಕೋಬೇಕ್ರಿ. ಆಮ್ಯಾಗೆ ಇದಕ್ಕೆ ಎಷ್ಟು ಪ್ರಮಾಣದಾಗ ನೀನು ನೋಡ್ರಿ, ನೀವು ಎಷ್ಟು ಉಪ್ಪಿಟ್ಟು ಮಾಡಾಕತ್ತಿರಲ್ಲ ಅಷ್ಟು ಪ್ರಮಾಣದಾಗ ನೀವು ನೀರು ತೊಗೋಬೇಕ್ರಿ. ಆಮೇಲೆ ಮೇಲೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡೇನಿ, ಆಮೇಲೆ ಒಂದು ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೊಂಡೇನ್ರಿ. ಅಂದರೆ ಟೇಸ್ಟ್ ಚಲೋ ಬರ್ತದೆ, ಸಣ್ಣ ಬಂದಂಗೆ ಕುದಿ ಹತ್ತಿರ್ತೀರಿ. ಕುದಿ ಹತ್ತಾದ್ಮೇಲೆ ರವಾ ಹಾಕೋದ್ರಿ, ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊಂಡೇನ್ರಿ. ಈಗ ನೋಡ್ರಿ ಕುದಿ ಹತ್ತಿ ಆದ್ಮೇಲೆ ರವಾನ ಆ್ಯಡ್ ಮಾಡ್ಕೊಂಡೇನ್ರಿ. ಮಾಡ್ಕೊಂಡಾದ್ಮೇಲೆ ನೋಡ್ರಿ ಈಗ ತಿರ್ವಾತೀವಿ. ಈಗ ಉಪ್ಪಿಟ್ಟು ರೆಡಿ ಆಯ್ತ್ರಿ, ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಿಂಗೆ ಹಾಕೇನಿ ನೋಡ್ರಿ, ಎಷ್ಟು ಚಂದ ಕಾಣಿಸ್ತದೆ ಇದೆಲ್ಲ, ಭಾಳ ಚಂದ. ಆಮೇಲೆ ಭಾಳ ಒಳಗೂ ಹಂಗೆ ಟೇಸ್ಟ್ ಆಗಿತ್ತು ನೋಡ್ರಿ. ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊರಿ, ತಿನ್ನಿರಿ, ಟೇಸ್ಟ್ ಮಾಡಿರಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟ್ ಮಾಡಿರಿ. ಬೆಲ್ ಐಕಾನ್ ಮ್ಯಾಗೆ ಒಂದು ಸಾ ಕ್ಲಿಕ್ ಮಾಡಿರಿ, ನಿಮ್ಗೆ ನೋಟಿಫಿಕೇಶನ್ ರೆಗ್ಯುಲರ್ ಆಗಿ ಬರ್ತೈತಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ಕೊಂಡು ಇವತ್ತಿನ ಫುಡ್ ವ್ಲಾಗ್ ಇಲ್ಲೇ ಮುಗಿಸ್ತೀನಿ.